ಕರ ವೀಕ್ಷಕರ ಶಿಷ್ಟಭ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇತ್ತೀಚೆಗೆ ಒಂದು ಸಮಾರಂಭದಲ್ಲಿ ವಿವಾದಾತ್ಮಕ ಭಾಷಣಕಾರ ಎಂದೇ ಹೆಸರಾದಂತಹ ಪ್ರೊಫೆಸರ್ ಭಗವಾನ್ ಹಿಂದೂ ಧರ್ಮದ ಬಗ್ಗೆ ತುಂಬ ಅವಹೇಳನಕಾರಿಯಾದಂತಹ ಮಾತನ್ನು ಮಾತಾಡಿದ್ದಾರೆ. ಅವರ ಮಾತಿನ ವರಸೆ ಹೇಗಿತ್ತಂದರೆ, ಹಿಂದೂ ಧರ್ಮ ಅಂತಂದರೆ ಒಂದೇ ಜಾತಿಗೆ ಸೇರಿದಿರುವಂಥದ್ದು, ಇದು ಅನುಸರಿಸಲಿಕ್ಕೆ ಯೋಗ್ಯವಲ್ಲದಂತಹ ಧರ್ಮ ಅನ್ನೋ ರೀತಿಯಲ್ಲಿ, ಮತ್ತು ದೇವರು ದೇವಸ್ಥಾನ ಬಗ್ಗೆ ತುಂಬ ಕೀಳಾಗಿ ಅವರು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ದಾರೆ. ಇತಿಹಾಸವನ್ನು ನಾನೇ ಹೆಚ್ಚು ಓದ್ಕೊಂಡೀನಿ ಅನ್ನೋ ಅವರ ಮಾತಿನ ವರಸೆ. ಅವರು ಮಾತಾಡ್ತಾ ಸಹಜವಾಗಿ ಹಿಂದೂ ಧರ್ಮ ಬೈಬೇಕನ್ನೋರು ಮನುವಿನ ಧರ್ಮಶಾಸ್ತ್ರವನ್ನು ಹೇಳ್ಕೋತಾರೆ. ಇವರು ಮನುಸ್ಮೃತಿ ರಚನೆಯ ಕಾಲ ಕ್ರಿಸ್ತಪೂರ್ವ 185, ಅದಕ್ಕಿಂತ ಪೂರ್ವದಲ್ಲೇ ಸುಮಾರು 400 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬುದ್ಧ ಬಂದನು. ಅಶೋಕನ ಬಗ್ಗೆ ಉಲ್ಲೇಖ ಕೊಡ್ತಾರೆ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕ ಇದ್ದ. 1000 ವರ್ಷ ಭಾರತದ ಇತಿಹಾಸದಿಂದ ಬುದ್ಧ ಮತ್ತು ಅಶೋಕನನ್ನು ಬ್ರಾಹ್ಮಣರು ದೂರ ಇಟ್ಟರು ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ನೇರವಾಗಿ ಅವರು ಬ್ರಾಹ್ಮಣರನ್ನು ಟಾರ್ಗೆಟ್ ಮಾಡಿ ಮಾತಾಡಿದ್ದು. ಯಾವ ಘಟನೆಯನ್ನು ಉಲ್ಲೇಖ ಮಾಡದೆ ಈ ಅಶೋಕನನ್ನು ಬುದ್ಧನನ್ನು ದೂರಿಟ್ಟರು ಅಂತ ಹೇಳ್ತಾರೆ. ಹಾಗೆಯೇ ವಿವೇಕಾನಂದರನ್ನು ಕೂಡ ಚರ್ಚೆಗೆ ತೆಗೆದುಕೊಂಡು, ವಿವೇಕಾನಂದರು ಬುದ್ಧನಂಥ ದೊಡ್ಡ ಮನುಷ್ಯ ಇಲ್ಲ ಎಂದು ಹೇಳಿದ್ದಾರೆ. ಜೊತೆಗೆ ಹಿಂದೂ ಧರ್ಮ ಎಂದರೆ ಅದೊಂದು ಬ್ರಾಹ್ಮಣ ಧರ್ಮ ಅಂತ ಹೇಳ್ತಾರೆ. ಇಡೀ ಹಿಂದೂಸ್ತಾನದ ಜನ, ಎಲ್ಲ ಹಿಂದೂಗಳು, ಅದರಲ್ಲಿ ಅನೇಕ ಜಾತಿ ಧರ್ಮ ಪಂಗಡಗಳೆಲ್ಲ ನಾವು ಅಭಿಮಾನದಿಂದ ಹಿಂದೂ ಅಂತ ಹೇಳೋ ಹೊತ್ತಿನಾಗ, ಕೇವಲ ಹಿಂದೂ ಧರ್ಮ ಅಂದರೆ ಅದನ್ನು ಬ್ರಾಹ್ಮಣ ಧರ್ಮ ಅಂತ ಭಗವಾನರು ಹೇಳ್ತಾರೆ. ಇನ್ನು ವಿವೇಕಾನಂದರು ನಾನು ಬೌದ್ಧ ಧರ್ಮದವನು ಅಂತ ಹೇಳ್ಕೋತಿದ್ರು ಅಂತ ಹೇಳ್ತಾರೆ ಅವರು. ಆದರೆ ಎಲ್ಲೂ ವಿವೇಕಾನಂದರು ಈ ಥರ ಹೇಳಿದಂಥ ಉಲ್ಲೇಖಗಳು ಇಲ್ಲ. ಇಡೀ ಜಗತ್ತಿಗೆ ಗೊತ್ತು, ವಿವೇಕಾನಂದರು ಚಿಕಾಗೋಕ್ಕೆ ಹೋಗಿದ್ದು ಹಿಂದೂ ಧರ್ಮದ ಮಹತ್ವವನ್ನು ಹೇಳಲಿಕ್ಕೆ ಭಗವದ್ಗೀತೆ ಗ್ರಂಥನ ಒಯ್ದಿದ್ದು ಬಹುಶಃ ಭಗವಾನರು ಓದ್ಕೊಂಡಾರಿಲ್ಲ ಗೊತ್ತಿಲ್ಲ. ಇನ್ನು 1030 ಪರ್ಷಿಯನ್ ಲೇಖಕ ಅಲ್ಬೆರೋನಿ ಸಿಂಧುವನ್ನು ಹಿಂದೂ ಎಂದು ಕರೆದ. ಇದಕ್ಕಿಂತ ಮೊದಲು ಎಲ್ಲೂ ಹಿಂದೂ ಪದ ಉಲ್ಲೇಖ ಇಲ್ಲ ಅಂತ ಪ್ರೊಫೆಸರ್ ಭಗವಾನ್ ಹೇಳ್ತಾರೆ. ಪ್ರೊಫೆಸರ್ ಭಗವಾನ್ರೇ, ಪ್ರಾಚೀನ ಸಂಸ್ಕೃತ ಗ್ರಂಥಗಳನ್ನು ಓದಿ ನಿಮಗೆ ಈ ಕ್ರಿಸ್ತಪೂರ್ವದಲ್ಲೇ ಬೃಹಸ್ಪತಿ ಅಂತ ಒಬ್ಬ ಶಾಸ್ತ್ರಜ್ಞ ಬರ್ತಾರೆ. ಅವ್ರು ಬರೆದಂಥ ಬೃಹಸ್ಪತ ಶಾಸ್ತ್ರ ಅನ್ನುವಂಥ ಗ್ರಂಥವನ್ನು ಓದಿ ಅಲ್ಲೇ ಹೇಳ್ತದೆ, ಹಿಮಾಲಯ ಸಮಾರಾಭ್ಯಂ ಯಾವದ್ ಹಿಂದೂ ಸರೋವರಂ ತಮ್ಮ ದೇವ ನಿರ್ಮಿತ ದೇಶಂ ಹಿಂದೂಸ್ತಾನಂ ಪ್ರತಕ್ಷತಿ ಅಂತ. ಈ ಜಗತ್ತಿನಲ್ಲಿ ಇಸ್ಲಾಂ ಧರ್ಮ ಹುಟ್ಟೋಕ್ಕಿಂತ ಮೊದಲೇ, ಇದನ್ನು ಬೇರೆಯವರು ಹಿಂದೂಸ್ತಾನ ಅಂತ ಕರೆಯೋಕ್ಕಿಂತ ಪೂರ್ವದಲ್ಲೇ ಬೃಹಸ್ಪತಿ ಹಿಂದೂಸ್ತಾನ ಅಂತ ಕರೆದಾರೆ, ಇದು ತಮ್ಮ ಗಮನಕ್ಕೆ ಬಂದಿಲ್ವ? ಅಲ್ಬೆರೋನಿ ಕಾಲ ಯಾವುದು, ಬೃಹಸ್ಪತಿ ಕಾಲ ಯಾವುದು? ಇನ್ನು ಚಾತುರ್ವರ್ಣ, ಬ್ರಾಹ್ಮಣರು ಜ್ಞಾನವನ್ನು ತಮ್ಮಲ್ಲೇ ಇಟ್ಟುಕೊಂಡ್ರು, ಬೇರೆಯವರು ಯಾರಿಗೆ ಕೊಡಲಿಲ್ಲ ಅನ್ನುವಂಥದ್ದು ಸಾಮಾನ್ಯ ಕೆಲವು ಎಡಪಂಥೀಯರ ವಾದ. ಅವರು ಸ್ವಲ್ಪ ಇತಿಹಾಸವನ್ನು ಸ್ಪಷ್ಟವಾಗಿ ಓದಬೇಕು. ಬ್ರಾಹ್ಮಣರು ಎಂದೂ ಸಂಸ್ಕೃತವನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡು ಇಟ್ಕೊಳ್ಳೇ ಇಲ್ಲ. ಸಂಸ್ಕೃತ ಅದು ಕಲಿತವರ, ಪರಿಶ್ರಮಪಟ್ಟವರ, ಜ್ಞಾನವಂತರ ಭಾಷೆ ಅನ್ನೋದು ಕೃತಿಗಳಿಂದ ತಿಳ್ಕೋಬೇಕು. ಬಹುಶಃ ಭಗವಾನರಿಗೆ ಈ ರಾಮಾಯಣ ಬರೆದಂತಹ ವಾಲ್ಮೀಕಿ ಬ್ರಾಹ್ಮಣ ಅಲ್ಲ, ಒಂದು ವಾಲ್ಮೀಕಿ ಜನಾಂಗದವನು. ಹಾಗೆಯೇ ಮಹಾಭಾರತ ಬರೆದಂತಹ ವ್ಯಾಸರು ಬ್ರಾಹ್ಮಣರ. ಸಂಸ್ಕೃತದ ಅದ್ಭುತವಾದಂಥ ಕೃತಿ ಮಹಾಭಾರತವನ್ನು ಬರೆದಂಥ ವ್ಯಾಸರು ಬೋಯಿತಿಯ ಮಗ ಅನ್ನೋದು ಅವರು ತಿಳ್ಕೋಬೇಕು. ಜೊತೆಗೆ ಸಂಸ್ಕೃತದ ಶ್ರೇಷ್ಠ ಸಾಹಿತಿ ನಾಟಕಕಾರ ಕಾಳಿದಾಸ, ಭಗವಾನ್ರೇ ಕಾಳಿದಾಸ ಬ್ರಾಹ್ಮಣನ, ಕಾಳಿದಾಸ ಕುರುಬ ಸಮಾಜದವರು, ಹಲಮತ ಸಮಾಜದವರು. ಇಂಥ ಸಾವಿರಾರು ಉದಾಹರಣೆಗಳನ್ನು ಕೊಡಬಹುದು. ಅವರು ಸ್ವಲ್ಪ ಇತಿಹಾಸವನ್ನು ಸಂಶೋಧನಾತ್ಮಕ ದೃಷ್ಟಿಯಿಂದ ಓದಬೇಕು ಅನ್ನುವಂಥದ್ದು.
ಹಿಂದೂ ಧರ್ಮ ಅಂದರೆ ಅಸಮಾನತೆ ಧರ್ಮ ಅಂತ ಅವ್ರು ಹೇಳ್ತಾರೆ. ಬಹುಶಃ ಹಿಂದೂ ಧರ್ಮ ಸಮಾನತೆ ಕೊಟ್ಟಷ್ಟು ಬೇರೆ ಯಾವ ಧರ್ಮವೂ ಕೊಟ್ಟಿಲ್ಲ ಅನ್ನೋದನ್ನು ಅವರು ತಿಳ್ಕೋಬೇಕು. ಜಗತ್ತಿನ ಮೊದಲ ಸಾಹಿತ್ಯವನ್ನು ಕೃತಿಗಳನ್ನು ಕೊಟ್ಟಂಥ ಧರ್ಮ ಅದು. 97% ಜನ ಶೂದ್ರರಾಗಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಕೇವಲ 3% ಮಾತ್ರ ಹಿಂದೂಗಳ. ಇನ್ನು ಅವರು ಹಿಂದೂ ಧರ್ಮದಲ್ಲಿನ ಬ್ರಾಹ್ಮಣ ಧರ್ಮದಲ್ಲಿನ ಮಹಿಳೆಯರು ಕೂಡ ಶೂದ್ರರು ಅಂತ ಕರೆದಿದ್ದಾರೆ ಅಂತ ಹಾಗೆ ಹೇಳ್ತಾರೆ. ದ್ವಿಜರು ಅಂದರೆ ಗಂಡಸರು ಮಾತ್ರ ಬ್ರಾಹ್ಮಣರು, ಹೆಂಗಸರು ಅಲ್ಲ ಅಂತ ಹೇಳ್ತಾರೆ. ಬಹುತೇಕ ಹಿಂದೂ ಧರ್ಮದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಪತಿ ಪತ್ನಿ ಜೊತೆಯಾಗಿಯೇ ಕಾರ್ಯಕ್ರಮ ಮಾಡುವಂಥದ್ದನ್ನು ಅವರು ನೋಡ್ಯಾರಿಲ್ಲ, ಗೊತ್ತಿಲ್ಲ. ಸಹಪತ್ನಿ ಒಂದು ಲಗ್ನಪತ್ರ ಓದಲಿಕ್ಕೆ ಹೇಳಬೇಕು ಅವರಿಗೆ, ಎಲ್ಲ ಕುಟುಂಬ ಸಮೇತ ಬರಬೇಕು ಅನ್ನುವಂಥ ಹೇಳುವಂಥ ಏಕೈಕ ಧರ್ಮ ಹಿಂದೂ ಧರ್ಮ ಅದು. ಅಲ್ಲಿ ಅಸಮಾನತೆಯ ಬಣ್ಣ ಹುಡುಕ್ತಾರೆ. ಇನ್ನು 2% ಜನರ ಬಗ್ಗೆ ಅವರು ಮಾತಾಡ್ತಾರೆ. 2% ಜನ ಬ್ರಾಹ್ಮಣರು ಈ ದೇಶವನ್ನು ಆಳಿದರು ಹಾಗೆ ಹೀಗೆ. 2% ಜನರು ತಮಗೇನು ಸಾಧ್ಯದೋ ಅದನ್ನೆಲ್ಲ ಮಾಡ್ಯಾರ. 2% ಜನ ಏನು ಮಾಡ್ಯಾರ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಹಾಗಾದರೆ ನಿಮ್ಮ ಪ್ರಕಾರ ಏನು 97-98% ಇದ್ದಾರಲ್ಲ, ಅವ್ರ ಸಾಧನೆ ಅನ್ನೋದು ಏನು ಅನ್ನೋದು ಹೇಳಿ. ಬೇರೆಯವ್ರದನ್ನು ಬಿಡಿ, ನೀವು ಯಾರನ್ನ 97% ಜನ ಅಂತೀರಿ, ನಿಮ್ಮ ಸಾಧನೆ ಏನು ಅನ್ನೋದನ್ನು ಹೇಳಿ. ಮತ್ತೊಬ್ಬರನ್ನ ತೆಗೆದುಕೊಳ್ಳೋದಕ್ಕಿಂತ ಮತ್ತೊಬ್ಬರನ್ನ ತೆಗಳುವುದು ಮತ್ತೊಬ್ಬರ ಸಾಧನೆಯನ್ನು ಅಲ್ಲಗಳೆಯುವಂಥದ್ದು. ಇನ್ನು ವಿವೇಕಾನಂದರು ನಾನು ಹಿಂದೂ ಜನಾಂಗಕ್ಕೆ ಸೇರಿಲ್ಲ, ಮಾನವತೆ ಧರ್ಮಕ್ಕೆ ಸೇರಿದ್ದಾನೆ ಅಂತ ಹೇಳುವಂಥ ಸುಳ್ಳು ಹಸಿ ಸುಳ್ಳುಗಳನ್ನು ಅವರು ಹೇಳ್ತಾರೆ. ಜೊತೆಗೆ ದೇವಸ್ಥಾನಕ್ಕೆ ಹೋಗುವುದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಭಗವಾನ್ರೇ, ಈ ದೇಶದಲ್ಲಿ ಮುಂಜಾನೆ ಎದ್ದು ಕೊಳೆ ಸ್ನಾನ ಮಾಡಿ ಬಹುತೇಕರು ದೇವಸ್ಥಾನ ದರ್ಶನ ಮಾಡುವಂತಹ ದೇಶ ಧರ್ಮ ನಮ್ಮದು. ನಿಮ್ಮಂಥ ಯಾರೋ ಒಬ್ಬರು ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳ್ಕೊಳ್ಳಿ ಬಿಟ್ಬಿಡ್ತಾರ? ಇಂಥ ಸುಳ್ಳು ಭರವಸೆ ಕೊಟ್ಟು ಹಿಂದೂ ಧರ್ಮವನ್ನು ಒಡೆಯುವಂಥ ಕೆಲಸ ಮಾಡಬೇಡಿ. ಯಾವ ದೇವರು ಏನೂ ಮಾಡುವುದಿಲ್ಲ ಅಂತ ಹಿಂದೂ ಧರ್ಮದ ಬಗ್ಗೆ ಹೇಳ್ತಾರೆ. ಇದೇ ಮಾತನ್ನು ನೀವು ಇಸ್ಲಾಂ ಧರ್ಮದ ಬಗ್ಗೆ ಅಥವಾ ಕ್ರಿಶ್ಚನ್ ಧರ್ಮದ ಬಗ್ಗೆ ಮಾತಾಡಿ ನೋಡೋಣ. ಆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನೂ ಅರ್ಥ ಇಲ್ಲ, ಮಂದಿರಕ್ಕೆ ಹೋಗೋದಕ್ಕಿಂತ ಏನೂ ಅರ್ಥ ಇಲ್ಲ. ಅದೇ ರೀತಿ ಚರ್ಚಿಗೆ, ಬುದ್ಧ ವಿಹಾರಕ್ಕೆ, ಮಸೀದಿಗೆ ಹೋಗೋದರಿಂದ ಏನೂ ಅರ್ಥ ಇಲ್ಲ ಅಂತ ಹೇಳಿ ನೋಡೋಣ. ಹಂಗಾರೆ ನಿಮಗೆ, ಯಾಕಂದರೆ ಹಿಂದೂ ಧರ್ಮದ ಜನ ಸುಮ್ಮ ಕೂಡ್ತಾರೆ ಅನ್ನೋ ಕಾರಣಕ್ಕಾಗಿ ಮನಸ್ಸಿಗೆ ಬಂದಾಗ ಮಾತಾಡೋದು. ಕಾಸು ಕಾಯಿ ಕಳೆದುಕೋಬೇಡಿ, ದೇವಸ್ಥಾನಕ್ಕೆ ಹೋಗೋದ್ರಾಗ ಏನೂ ಅರ್ಥ ಇಲ್ಲ ಅನ್ನೋ ರೀತಿ ಅವರು ಮಾತಾಡ್ತಾರೆ. ಇಡೀ ದೇಶದ ಜನ ಅದರಲ್ಲೇ ತೃಪ್ತಿ ಕಾಣ್ತಾರೆ, ತಮ್ಮ ಸಮಾನತೆಯ ಭಾವವನ್ನು, ಎಲ್ಲರೂ ಒಂದನ್ನು ಭಾವವನ್ನು ತಂದುಕೊಟ್ಟಂಥ ದೇವಸ್ಥಾನ ನಂಬಿಕೆ ಆಚರಣೆ ಜಾತ್ರೆ ಉತ್ಸವಗಳು ಈ ದೇಶದ ಒಂದು ನರನಾಡಿ ಇದ್ದಂತೆ ಅಂತ. ಇನ್ನು ಹಿಂದೂ ಧರ್ಮ ನಮ್ಮ ದೇಶದ್ದಲ್ಲ, ಹೊರಗಿನಿಂದ ಬಂದದ್ದು ಅಂಥದ್ದು ಮ್ಯಾಕ್ಸ್ ಮುಲ್ಲರನ್ನ ದಾರಿಯಲ್ಲೇ ಈ ಭಗವಾನರು ಮಾತಾಡ್ತಾರೆ. ಆಮೇಲೆ ಬುದ್ಧನ ಬಗ್ಗೆ ಹೇಳುತ್ತೆ, ಬ್ರಾಹ್ಮಣರನ್ನು ತೆಗಳುತ್ತಾರೆ. ಅರೆ, ಬುದ್ಧನ ಮೊದಲ ಶಿಷ್ಯರೇ ಆನಂದ ಅಂತನವರೆಲ್ಲ ಬ್ರಾಹ್ಮಣರಿದ್ದರು ಅನ್ನೋದನ್ನು ನಿಮ್ಗೆ ಗೊತ್ತಾಗು. ಅಗ್ನಿ ಪೂಜೆ ಬಗ್ಗೆ ವಿರೋಧಿಸ್ತಾರೆ. ಅಗ್ನಿ ಬೆಳಕನ್ನು ಕೊಡ್ತದೆ, ಅದರ ಸಾಕ್ಷಿಯಾಗಿ ವಿವಾಹಗಳು ನಡೀತವೆ, ಯಜ್ಞ ಯಾಗಾದಿಗಳು ನಡೀತವೆ. ಅಂತಹದನ್ನು ತೆಗಳೋದ್ರಿಂದ ನಿಮಗೇನು ಏನು ಒತ್ತಾಯಪೂರ್ವಕವಾಗಿ ನಿಮ್ಮ ಮನೆಗೆ ಬಂದು ಯಾರಾದರೂ ಯಜ್ಞಯಾಗಾದಿ ಮಾಡಂತ ಹೇಳ್ಯಾರ? ಯಾರು ಮಾಡ್ತಾರೆ, ಯಾರಿಗಾದ್ರ ನಂಬಿಕೆ ಅದ ಅವ್ರು ಹೋಗ್ತಾರೆ ದೇವಸ್ಥಾನಕ್ಕೆ. ನಿಮ್ಮ ನಂಬಿಕೆ ಇಲ್ಲ ಅಂದರೆ ಬಿಡಿ. ಹಿಂದೂ ಧರ್ಮದಲ್ಲಿ ಎರಡೂ ಅದೇ ಆಸ್ತಿಕ ನಾಸ್ತಿಕ ಅನ್ನುವಂತಹ ಪದ ಅನ್ನೋದು. ಇನ್ನು ವಿವೇಕಾನಂದರು ಎರಡನೇ ಬುದ್ಧ ಅಂತ ಹೇಳುವ ಮುಖಾಂತರ ಬುದ್ಧನನ್ನು ಜಾತ್ಯಾಂತರ ಮತಾಂತರ ಮಾಡುವಂಥ ಒಂದು ಹುನ್ನಾರ ಭಗವಾನರಲ್ಲಿ ಕಾಣುತ್ತದೆ. ಇಡೀ ವಿವೇಕಾನಂದರು ಯುವಜನತೆಗೆ ಮಾರ್ಗದರ್ಶಕರಾಗಿ ಇದ್ದಾರೆ. ಹಿಂದೂ ಧರ್ಮದ ಒಬ್ಬ ಶ್ರೇಷ್ಠ ಸನ್ಯಾಸಿ ಅಂತ, ಸಿಡಿಲು ಸನ್ಯಾಸಿ ಅಂತ ಕರ್ಕೊಂಡಂಥ ವಿವೇಕಾನಂದರು. ಇನ್ನು ಎಲ್ಲ ದೇವರು ಯಾರು ನನ್ನನ್ನು ನಂಬುವುದಿಲ್ಲೋ ಅವರು ಸ್ವರ್ಗಕ್ಕೆ ಹೋಗುವುದಿಲ್ಲ ಅಂತ ಹೇಳಿ ಉದಾಹರಣೆಯನ್ನು ಅವರು ಕೊಡ್ತಾರೆ. ಯೇಸುವನ್ನು, ಪ್ರವಾದಿ ಮೊಹಮ್ಮದರನ್ನು, ಕೃಷ್ಣನನ್ನು, ಇವರೆಲ್ಲ ಯಾರು ನನ್ನನ್ನು ನಂಬುವುದಿಲ್ಲ ಅವರು ಸ್ವರ್ಗಕ್ಕೆ ಹೋಗುವುದಿಲ್ಲ ಅನ್ನೋದ್ರದ ಉದಾಹರಣೆಯನ್ನು ಹೇಳ್ತಾ ಎಷ್ಟು ಕೀಳಾಗಿ ಅವರು ಮಾತಾಡ್ತಾರಂತಂದರೆ, ಎಡಗಾಲಿನ ಎಕ್ಕಡದಿಂದ ಹೊಡೆಯಬೇಕು, ಅದು ನಿಮ್ಮ ಸಂಸ್ಕೃತಿಯನ್ನು ಸೂಚಿಸ್ತದೆ. ಭಗವಾನ್ರೇ, ನಿಮ್ಮ ಹೆಸರು ಬಂದು ಪ್ರೊಫೆಸರ್ ಅಂತ ಹಾಕ್ಕೊಂಡ್ರಿ, ಪಾಠ ಮಾಡಿರಿ ಇಡೀ ಜನದಲ್ಲಿ. ತಾವು ಈ ಥರದ ಮಾತು ಯಾರ ಬಾಯಿಯಿಂದ ಬರ್ತವೆ ಅನ್ನೋದನ್ನು ನೀವು, ನಿಮ್ಮ ಸಂಸ್ಕೃತಿ ಹೇಳ್ತದೆ. ನಾಲಿಗೆ ಕುಲವನ್ನು ನುಡಿದಿತ್ತು ನೋಡಯ್ಯ ಅಂತನ್ನುವಂಥದ್ದು. ಭಗವಾನರು ಹಿಂದೂ ಧರ್ಮದ ಬಗ್ಗೆ ಈ ಹಿಂದೆ ರಾಮನ ಬಗ್ಗೆ, ಸೀತೆಯ ಬಗ್ಗೆ,
ಮಾತಾಡಿ ಅವಹೇಳನಕ್ಕೆ ಗುರುವಾಗಿರುವುದು ನಮ್ಮೆಲ್ಲರ ಮುಂದೆ ಇದೆ. ತಾವು ಹಿರಿಯರು, ವಯಸ್ಸಾದವರು ಇದ್ದೀರಿ. ಈ ಕಾಲದಲ್ಲಿ ಮಕ್ಕಳು ಮೊಮ್ಮಕ್ಕಳ ಜೊತೆ ನೆಮ್ಮದಿಯಿಂದ ಭಾಳ ಬದುಕಬೇಕು ಹೊರತು, ಈಗಾಗಲೇ ಹಿಂದೂ ಧರ್ಮದ ಬಗ್ಗೆ ಮಾತಾಡಿ ಯಾರು ಏನನ್ನು ಅನುಭವಿಸಿದ್ದಾರೆ ತಮಗೂ ಗೊತ್ತು. ಮಹಾರಾಷ್ಟ್ರದ ದಾಭೋಲ್ಕರ್ ಅವರಾಗಲಿ, ಕರ್ನಾಟಕದ ಗೌರಿ ಆಗಲಿ, ಗೌರಿ ಲಂಕೇಶ್, MM ಕಲಬುರ್ಗಿ ಅವರಾಗಲಿ, ಎಲ್ಲ ಜಾಣರು. ಆದರೆ ಹಿಂದೂ ಧರ್ಮದ ಬಗ್ಗೆ ಸರಿಯಾಗಿ ತಿಳ್ಕೊಳಾರ್ದಕ್ಕೆ ಮಾತಾಡಿದ್ದಕ್ಕಾಗಿ ಏನು ಅನುಭವಿಸಿದರು ಅಂತನ್ನೋದನ್ನು ತಮಗೂ ಗೊತ್ತು. ದಯವಿಟ್ಟು ಅವರ ದಾರಿಯನ್ನು ತುಳಿಯಬೇಡಿ. ಅವರ ದಾರಿ ತುಳಿದರೆ ನಿಮಗೆ ಅವರಿಗೆ ಸಿಕ್ಕ ಒಂದು ಗೌರವ ನಿಮಗೂ ಸಿಗುತ್ತದೆ, ಅವರಿಗೆ ಸಿಕ್ಕಂತಹದ್ದು ಬಹುಮಾನ ಕೂಡ ನಿಮಗೂ ಸಿಗ್ತದೆ ಅನ್ನೋದನ್ನು ತಿಳ್ಕೊಂಡು ಹಿಂದೂ ಧರ್ಮದ ಬಗ್ಗೆ ಮಾತಾಡಬೇಕು. ಜಗತ್ತಿನ ಶ್ರೇಷ್ಠ ಧರ್ಮಗಳಲ್ಲಿ ನನ್ನ ಹಿಂದೂ ಧರ್ಮ ಒಂದು. ನಮಸ್ಕಾರ. ಜೈ ಹಿಂದೂಸ್ತಾನ್.